ಇವತ್ತು ಬೆಂಗಳೂರಿನಲ್ಲಿ 20ನೇ ಚಿತ್ರಸಂತೆಯ ಸಂಭ್ರಮ ಮನೆ ಮಾಡಿದೆ ಚಿತ್ರಸಂತೆಯನ್ನ ಕಣ್ತುಂಬಿಕೊಳ್ಳಕ್ಕೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಜನ ಆಗಮಿಸುತ್ತಾ ಇದ್ದಾರೆ ಸದ್ಯ ನೀವು ನೋಡ್ತಾ ಇರಬಹುದು ಇದು ಸಿಲಿಕಾನ್ ಸಿಟಿಯ ಚಿತ್ರಸಂತೆಯ ದೃಶ್ಯಾವಳಿಗಳು ಯಾವ ಯಾವ ಭಾಗದಿಂದ ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನ ಕೂಡ ನೀವು ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ಸರಿ ಸುಮಾರು ಸಾಕಷ್ಟು ಮಳಿಗೆಗಳನ್ನು ಕೂಡ ಇಲ್ಲಿ ಇಡಲಾಗಿದೆ ಆನ್ಲೈನ್ ನಲ್ಲೂ ಕೂಡ ಈ ಒಂದು ಚಿತ್ರಸಂತೆಯನ್ನ ನೋಡಲಿಕ್ಕೆ ಅವಕಾಶ ಇದೆ ಜೊತೆಗೆ ಆಫ್ಲೈನ್ ಅಂದ್ರೆ ಭೌತಿಕವಾಗಿ ಕೂಡ ಬಂದು ನೀವು ಚಿತ್ರಸಂತೆಯನ್ನ ನೋಡೋದಕ್ಕೆ ಅವಕಾಶ ಇದೆ 18ರಿಂದ 20 ರಾಜ್ಯಗಳ ಕಲಾವಿದರು ಈ ಚಿತ್ರಸಂತೆಯಲ್ಲಿ ಭಾಗಿಯಾಗಿರುವಂತದ್ದು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಗೋವಾ ಮಹಾರಾಷ್ಟ್ರ ಪಂಜಾಬ್ ಪಶ್ಚಿಮ ಬಂಗಾಳ ಒಡಿಶಾ ಸಿಕ್ಕಿಂ ಬೇರೆ ಬೇರೆ ರಾಜ್ಯಗಳಿಂದ ಕಲಾವಿದರು ಬಂದಿದ್ದಾರೆ ದೇಶದ ವಿವಿಧ ಭಾಗಗಳಿಂದ ಈಗಾಗಲೇ 1500 ಕಲಾವಿದರ ಕಲಾಕೃತಿಗಳು ಪ್ರದರ್ಶನ ಆಗ್ತಾ ಇದೆ ಕಲಾಪ್ರೇಮಿಗಳಿಗೆ ಸುಮಾರು 100 ರೂಪಾಯಿಂದ ಲಕ್ಷದವರೆಗೂ ಕೂಡ ಕಲಾಕೃತಿಗಳು ಇವತ್ತು ದೊರೆಯುವಂತಹ ಸಾಧ್ಯತೆ ಇದೆ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಈ ಒಂದು ಚಿತ್ರಸಂತೆಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಂದು ಉದ್ಘಾಟನೆ ಮಾಡಿ ಹೋದ್ರು ಕಲಾ ಪ್ರದರ್ಶನದ ಉದ್ಘಾಟನೆಯನ್ನ ಅಶ್ವಥ್ ನಾರಾಯಣ ಅವರು ಬಂದು ಮಾಡಿ ಹೋಗಿದ್ದಾರೆ ಸುಮಾರು ಇವತ್ತಿನ ಚಿತ್ರಸಂತೆಯಲ್ಲಿ ಒಂದು 3ರಿಂದ 4 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ ಶಿವಾನಂದ ಸರ್ಕಲ್ ನಿಂದ ಕುಮಾರ ಕೃಪಾ ರಸ್ತೆಯಲ್ಲಿ ಹಾಗೂ ಕ್ರೆಸೆಂಟ್ ರಸ್ತೆಯಲ್ಲಿ ಕಲಾಕೃತಿಗಳ ಪ್ರದರ್ಶನವನ್ನ ಕೂಡ ಮಾಡಲಾಗಿರುವಂತದ್ದು ಸದ್ಯ ನೀವು ಈಗ ನೋಡ್ತಾ ಇರಬಹುದು ಕಲಾಕೃತಿಗಳ ಪ್ರದರ್ಶನ ಆಗ್ತಾ ಇರೋದ್ರಿಂದ ರಸ್ತೆಗಳು ಕೂಡ ಬಂದ್ ಆಗಿದೆ ರಸ್ತೆಯಲ್ಲಿ ಜನರಿಂದ ತುಂಬಿ ಹೋಗಿದೆ ಇವತ್ತಿನ ದಿನ ಬಹುತೇಕ ಕಲಾಪ್ರಿಯ ಪ್ರೇಮಿಗಳಿಗೆ ಅಂದ್ರೆ ಯಾರು ಈ ಒಂದು ಕಲೆಯನ್ನ ಆರಾಧಿಸುತ್ತಾರೆ ಪೂಜಿಸುತ್ತಾರೆ ಪ್ರೀತಿಸುತ್ತಾರೆ ಅಂತವರೆಲ್ಲರಿಗೂ ಕೂಡ ಇವತ್ತು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ಕಲಾವಿದರು ತಮ್ಮ ಕಲೆಯನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅವರು ಆ ಒಂದು ಪೇಂಟಿಂಗ್ಸ್ ಏನಾದರೂ ಅವರಿಗೆ ಇಷ್ಟ ಆದ್ರೆ ಕೊಂಡುಕೊಳ್ಳುವಂತಹ ಅವಕಾಶ ಕೂಡ ಇದೆ ಪುನೀತ್ ರಾಜಕುಮಾರ್ ಅವರಿಂದ ಹಿಡಿದು ಗಂಧದ ಗುಡಿಯ ಥೀಮ್ ನಲ್ಲಿರುವಂತಹ ಮಳಿಗೆ ಆಗಲಿ ಅಥವಾ ಹೆಣ್ಣಿನ ಸಂವೇದನೆಯನ್ನ ತೋರಿಸುವಂತಹ ಮಳಿಗೆ ಆಗಲಿ ಪ್ರತಿಯೊಂದು ಮಳಿಗೆ ಕೂಡ ಒಂದಕ್ಕಿಂತ ಒಂದು ವಿಭಿನ್ನ ಮತ್ತೆ ವಿಶೇಷವಾಗಿದೆ ನೀವೇನಾದರೂ ಬೆಂಗಳೂರಿನಲ್ಲಿದ್ದರೆ ನೀವೇನಾದರೂ ಚಿತ್ರ ಪ್ರೇಮಿಗಳಾಗಿದ್ರೆ ಈ ಒಂದು ಚಿತ್ರಸಂತೆಗೆ ಬಂದು ಆ ಕಲಾವಿದರ ಕಲೆಯನ್ನ ಆರಾಧಿಸುವವರು ಆಗಿದ್ರೆ ಅವರಿದ್ದ ಪೇಂಟಿಂಗ್ಸ್ ನಿಮಗೆ ಇಷ್ಟ ಆಗಿದ್ರೆ ಅದನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಮರಿಬೇಡಿ ಕ್ಯಾಮರಾಮನ್ ಸುದರ್ಶನ್ ಜೊತೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು